ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ನೆರವಾಗಲು 244,000 ಬಿಪಿಎಲ್ ಕಾರ್ಡ್ಗಳನ್ನು ಕೂಡಲೇ ವಿತರಿಸಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಉಮೇಶ್ ಕತ್ತಿ ಮೈಸೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ। ಈ ಸಂಬಂಧ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದ್ದು ದೀಪಾವಳಿ ವೇಳೆಗೆ ಹೊಸ ಪಡಿತರ ಕಾರ್ಡ್ಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಗುವುದು। ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡ್ ಪಡೆದಿದ್ದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ಸಚಿವರು ಎಚ್ಚರಿಸಿದರು। ಕಾಳಸಂತೆಯಲ್ಲಿ ಪಡಿತರ ದಾಸ್ತಾನಿಟ್ಟು ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು। ಹಾಗೆ ಸಂಬಂಧಿಸಿದ ಗಿರಣಿಗಳನ್ನು ಮುಚ್ಚಲಾಗುವುದು ಎಂದು ಉಮೇಶ್ ಕತ್ತಿ ತಿಳಿಸಿದರು। ಆ ಕಾನೂನು ಪ್ರಕಾರ ಕೊಡಲೇಬೇಕು। ಸಿದ್ದರಾಮಯ್ಯನವರು ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಕೊಡ್ತಾ ಇದ್ದಾರೆ, ಹಿಂದೆ ಅವರಿದ್ದ ಕೊಟ್ಟಿಲ್ಲ, ಕೊಟ್ಟಿದ್ರೆ ಉದಾಹರಣೆ ಕೊಡೋ ಕಡೆ 7 ಕೆಜಿ ಅವರು ಕೊಟ್ಟಿದ್ದಾರೆ, ಅದು ಮೀರಿ 10 ಕೆಜಿ ಅವ್ರು ಕೊಡೋಕ್ಕಾಗಿಲ್ಲ, 8 ಕೆಜಿ ಮೀರಿ ಕೊಟ್ಟಿಲ್ಲ, ಒಂದೆರಡು ಸಲ 7 ಕೆಜಿ ಕೊಟ್ಟಿದ್ದಾರೆ, ಅದನ್ನೇ ದೊಡ್ಡದಾಗಿ ಮಾಡಿ ರಾಜ ಮುಂದಿನ ಎಲೆಕ್ಷನ್ ಮುಂದಿಟ್ಕೊಂಡು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮತ ಆಗಲ್ಲ ಅಂತ ಜನರ ಅನಿಸಿಕೆಯನ್ನು ಬಿಂಬಿಸ್ತಾ ಇದ್ದಾರೆ। 10 ಕೆಜಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ। ಬಿಹಾರ್ ಇದ್ದೆ ಅಲ್ಲಿ ಮಿಡಿಕೊಂಡಿದ್ದೆ, ನಾವು ಅಲ್ಲಿ ಬಂಡೀಪುರ ಅಲ್ಲಿ ಜಿಲ್ಲಾ ಮುಖ್ಯಮಂತ್ರಿ ಇವತ್ತು ಕಬಿನಿ ಮತ್ತು ನಾಗರೋಳಕ್ಕೆ ಹೋಗ್ತಾ ಇದ್ದೀನಿ, ನಾನು ನೋಡ್ತೀನಿ ಅದಕ್ಕೆ ಏನು ಪರ್ಯಾಯ ಮಾಡಬೇಕು ಅಥವಾ ಬ್ಯಾರಿಕೇಡ್ ಹಾಕಬೇಕು ಏನು ಮಾಡೋಕ್ಕೆ ಸಾಧ್ಯ ಅವ್ರು ನೋಡಿ ಮಾಡುವಂಥ ಕೆಲಸ ಮಾಡ್ತೀನಿ।